ಹಾಯ್ ಫ್ರೆಂಡ್ಸ್, ರವೆ ದೋಸೆ ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಕಪ್ ರವೆ ತಗೊಂಡಿದ್ದೀನಿ, ಅರ್ಧ ಕಪ್ ಅಕ್ಕಿ ಹಿಟ್ಟು, ಎರಡು ಸ್ಪೂನಷ್ಟು ಮೈದಾ, ಕಡಲೆ ಹಿಟ್ಟು ಒಂದೆರಡು ಸ್ಪೂನು, ಮೊಸರು ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಎರಡು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಒಂದೆರಡು ಎಲೆ, ಮತ್ತು ಶುಂಠಿ ಸ್ವಲ್ಪ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನಿಲ್ಲಿ ತಗೊಂಡಿರೋದು ಸಣ್ಣ ರವೆ, ಉಪ್ಪಿಟ್ಟು ರವೆ. ಮತ್ತು ಮೈದಾ ಇಲ್ಲ ಅಂದರೆ ಗೋಧಿ ಹಿಟ್ಟು ಸಹ ಹಾಕ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಇಲ್ಲೊಂದು ಬಟ್ಟಲು ತಗೊಂಡಿದ್ದೀನಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ರವೆ ಮತ್ತು ಮೈದಾ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಮೈದಾ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ನೀರೇನು ಹಾಕ್ದಂಗೆ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಉಂಡೆ ಏನು ಸಿಗದಂಗೆ. ಈಗ ಆಗಿದೆ ನೋಡಿ, ಈ ಥರ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಮೊಸರು ಹಾಕ್ಕೊಳ್ಳೋಣ ಇದರಲ್ಲೇ. ಮೊಸರು ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದ್ರೂ ಇರ್ಬೋದು. ಮತ್ತು ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಎಲ್ಲ ಇದರಲ್ಲೇ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪು. ಇಲ್ಲಿ ಇದಕ್ಕೆ ನಾನು 4 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ರವೆ ತಗೊಂಡಿದ್ದೀನಲ್ಲ ಅದರಲ್ಲೇ 4 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. 1 ಕಪ್ ರವೆಗೆ 4 ಕಪ್ ನೀರು ಹಾಕ್ತಾಯಿದ್ದೀನಿ. ಮತ್ತು ಆಮೇಲೆ ಬೇಕು ಅಂದ್ರೂ ಹಾಕ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಥರ ನೀರು ಥರ ಕಲಸ್ಕೋಬೇಕು. ಕಲಸಿಬಿಟ್ಟು ಒಂದು 10 ನಿಮಿಷ ಹಂಗೆ ಇಟ್ಟಿರಬೇಕು, ಚೆನ್ನಾಗಿ ನೆನಿಬೇಕು. ಹಾಗೆಲ್ಲ ಗಟ್ಟಿಯಾಗಿರ್ತೈತೆ, ಮತ್ತೆ ಸ್ವಲ್ಪ ನೀರು ಸೇರಿಸ್ಕೋಬೇಕಾಗುತ್ತೆ ನಾವು ಅದಕ್ಕೋಸ್ಕರ. ನೋಡಿ, ಈಗ ಈ ಥರ ಕಲಸಿಟ್ಕೊಳ್ಳೋಣ. ಈಗ ಒಂದು 10 ನಿಮಿಷ ಬಿಟ್ಟು ನೋಡಿ, ಈಗ ಆಗಿದೆ. ಇದ್ರು ಇನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ಇದು ರೆಡಿ ಆಗುತ್ತೆ. ಈಗ ಮಿಕ್ಸ್ ಮಾಡಿಕೊಂಡು ಹೆಂಚು ಕಾಯ್ದಿಕ್ಕಿಡೋಣ. ಹೆಂಚು ಚೆನ್ನಾಗಿ ಕಾದಿರಬೇಕು. ನೋಡಿ, ಈ ಥರ ಕಾದಿರಬೇಕು. ಈಗ ಆದಮೇಲೆ ಹಾಕ್ಕೊಳ್ಳೋಣ ತೆಳ್ಳಗೆ ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಆದಮೇಲೆ ಮುಚ್ಚಿಡೋಣ. ಸ್ವಲ್ಪ ಮುಚ್ಚಿಟ್ಟು ಮಾಡಬೇಕು. ನೋಡಿ ಯಾವ ಥರ ಆಗ್ತಾಯಿದೆ ಅಂತ, ಗೋಲ್ಡನ್ ಕಲರ್ ಬಂದಿದೆ ನೋಡಿ. ಇದೆಲ್ಲ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದು. ಈ ಥರ ಒಂದ್ಸರಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.